भीमा टीवी न्यूज के स्वागत। इंदिन सुद्दिगळन्नु नोड्ता होगोण। युवजनरु विज्ञानद बग्गे हेच्चु हेच्चागि आसक्ति बेळेसिकोळ्ळुवंते माडुव महत्वाकांक्षेयिंद कर्नाटक सरकार रूपिसिरुव विज्ञान ग्यालरी बेंगळूरु संकीर्णवन्नु मुख्यमंत्री बसवराज बोम्मायि शनिवार लोकार्पणे माडिदरु। संजय नगरद पशु वैद्य कालेजु आवरणदल्लि नडेद कार्यक्रमदल्लि विज्ञान मत्तु तंत्रज्ञान सचिव डॉक्टर सी एन अश्वथ नारायण उपस्थितरिद्दरु। कार्यक्रमदल्लि मातनाडिद मुख्यमंत्रिगळु इंदु शिक्षण मत्तु उद्योग रंगगळल्लि तंत्रज्ञान ಪಾರಂಭ್ಯವಿದೆ। ಮೂಲ ವಿಜ್ಞಾನ ಹಿಂದಕ್ಕೆ ಸರಿತಾ ಇದೆ। ವಾಸ್ತವವಾಗಿ ಮೂಲ ವಿಜ್ಞಾನ ಮತ್ತು ಸಂಶೋಧನೆಗಳು ನಮ್ಮ ಬದುಕಿನ ಮತ್ತು ಚಿಂತನೆಯ ಭಾಗವಾಗಬೇಕು। ಕರ್ನಾಟಕವು ಸಂಶೋಧನೆ ಮತ್ತು ಅಭಿವೃದ್ಧಿ ನೀತಿ ರೂಪಿಸಿದ ಮೊಟ್ಟ ಮೊದಲ ರಾಜ್ಯವಾಗಿದೆ ಎಂದರು। ಮೇಡಂ ಫಾರ್ ಟೇಕಿಂಗ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಆಸ್ ಎ ಚೇರ್ಮನ್ ಆಫ್ ದಿ ವಿಂಡ್ ಸೈನ್ಸ್ ಗ್ಯಾಲರಿ ಬೆಂಗಳೂರು। ಇಟ್ಸ್ ಗೋಯಿಂಗ್ ಟು ಬಿ ಎ ಲಾಂಗ್ ವೇ ದಿ ಕೋಲಾಬರೇಷನ್ ವಿತ್ ವೇರಿಯಸ್ ಇನ್ಸ್ಟಿಟ್ಯೂಷನ್ like Indian Institute of Science, NCBS, Srishti, and many more people, many more organizations. Janvi was presenting this, what, how it has been conceptualized, what can happen here, what are the things can happen in the Science Gallery Bengaluru. It's very important. Probably I can see a great future, since already Bengaluru is leading from front for the entire country. It has been led by Bengaluru. We are really honored and privileged to see for the entire country Bengaluru is writing the future, and we are part of that leadership in the particularly when it comes to innovation, science and technology. I really appreciate and I see a great future, and this institution is going to make a huge difference and it's going to add a great value. ನಾಡಿನ ಸರಳ ಸಜ್ಜನ ರಾಜಕಾರಣಿ ಹಾಗೂ ನಾಡಿನ ಬಗ್ಗೆ ಅಪಾರ ಕಾಳಜಿ ಇರುವ ಚಾಣಾಕ್ಷತನ ಹೊಂದಿರುವ ರಾಜಕಾರಣಿ ಡಿವಿ ಸದಾನಂದಗೌಡ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬಣ್ಣಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಸಂಸದರಾದ ಡಿವಿ ಸದಾನಂದಗೌಡ ಅವರ ಜನ್ಮದಿನಾಚರಣೆ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿದ್ದ ಸದಾನಂದೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡು ಮಾತನಾಡಿದರು. ಅವರು ಸದಾ ಆನಂದವಾಗಿರುವುದು ಕಷ್ಟದ ಕೆಲಸ, ಕ್ಲೇಶ ದ್ವೇಷ ಇಲ್ಲದ ಸ್ವಚ್ಛ ಹೃದಯದವರು ಮಾತ್ರ ಆನಂದದಿಂದಿರಲು ಸಾಧ್ಯ. ಸದಾ ಆನಂದವಾಗಿರೋದೇ ದೊಡ್ಡ ಸಾಧನೆ, ಅದು ಅವರಿಗೆ ದೇವರ ಆಶೀರ್ವಾದ ಅಂದ್ರು. ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ ಮತ್ತೊಬ್ಬರು ಸಚಿವರು ಅಂತ ಎಸ್ ಸಿ ಸೋಮಶೇಖರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಮುಖ್ಯ ಸಚಿವ ರಾಷ್ಟ್ರೀಯ ಆರೋಗ್ಯ ಯೋಜನೆ ನೌಕರರ ಮುಷ್ಕರದ ಬಗ್ಗೆ ಇನ್ನೆರಡು ದಿನಗಳಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನೇಮಕಾತಿ ಸಂದರ್ಭದಲ್ಲಿ ನೌಕರರಿಗೆ ಸೇವಾ ಷರತ್ತುಗಳನ್ನು ವಿಧಿಸಲಾಗುತ್ತೆ, ಅವರಿಗೆ ವೇತನ ಹೆಚ್ಚಳ ಮಾಡಬೇಕು ಅನ್ನೋ ಉದ್ದೇಶವಿದೆ. ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದು ಎಲ್ಲ ಸಿದ್ಧತೆಗಳೊಂದಿಗೆ ಬರಲು ತಿಳಿಸಲಾಗಿದೆ ಎಂದರು. ಎರಡನೇ ಬಾರಿ ನನ್ನನ್ನು ಕರೆಸ್ಕೊಂಡಿದ್ದೆ, ಒಂದು ತಿಂಗಳಲ್ಲಿ ಎರಡನೇ ಬಾರಿ ಕರೆಸ್ಕೊಂಡಿದ್ದಾನೆ. ಅವನ ಕೃಪೆಯನ್ನು, ಅವನ ಆಶೀರ್ವಾದ ಪಡೆಯಲು ಮತ್ತು ಒಂದು ಕಾರ್ಯಕ್ರಮವನ್ನು ಮಾಡಲು ಇಲ್ಲಿ ಬಂದಿದ್ದೇನೆ. ಇಲ್ಲಿಂದ ನಾನು ಮಡಿಕೇರಿಗೆ ಹೋಗ್ತೇನೆ, ಅಲ್ಲಿ ಕುರುಕು ಕಾರ್ಯಕ್ರಮ ಮಾಡ್ತೇನೆ. ಹೇಳಿ. ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ, ಸಮಾಜ ಸೇವಕ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಬಸವರಾಜ ವಿ ಜೆನ್ಶೆಟ್ಟಿ ಅವರು ಆಮ್ ಆದ್ಮಿ ಪಾರ್ಟಿ ರಾಜ್ಯ ಕಾರ್ಯಾಧ್ಯಕ್ಷ ಮೋಹನ್ ದಾಸರಿ, ಪಕ್ಷದ ಸಂವಹನ ವಿಭಾಗದ ಮುಖ್ಯಸ್ಥ ಬ್ರಿಜೇಶ್ ಕಾಳಪ್ಪ ಅವರ ಸಮ್ಮುಖದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದರು. ಪಕ್ಷದ ಕಚೇರಿಯಲ್ಲಿ ಬಸವರಾಜ ವಿ ಜೆನ್ಶೆಟ್ಟಿ ಅವರು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಮೋಹನ್ ದಾಸರಿ, ಬಸವರಾಜ್ ಅವರು ಹಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಗಳ ಕಾರ್ಯದರ್ಶಿ ಹಾಗೂ ಅಧ್ಯಕ್ಷ ಹುದ್ದೆಗಳಿಗೆ ಆಯ್ಕೆಯಾಗಿ ವಿದ್ಯಾರ್ಥಿಗಳ ಹಿತಕ್ಕಾಗಿ ಶ್ರಮಿಸಿದ ಅನುಭವ ಹೊಂದಿದ್ದಾರೆ ಎಂದರು. ಪಾರ್ಟಿಗೆ ಆಫೀಷಿಯಲಿ ಜಾಯಿನ್ ಆಗ್ತಾ ಇದ್ದೀನಿ ಇವತ್ತಿನಿಂದ. ಏನಂದ್ರೆ ಒಂದು ಜನಸೇವೆ ಜನಾರ್ದನ ತಿಳ್ಕೊಂಡು ಈ ನಿಟ್ಟಿನಲ್ಲಿ ನಾನು ಆಮದಪಟ್ಟೆ ಒಂದು ನನ್ನಿಂದ 1% ಏನಾದರೂ ಚೇಂಜಸ್ ಆದರೆ ಐ ಆಮ್ ವೆರಿ ಮಚ್ ಫೀಲ್ ಹ್ಯಾಪಿ. ಇವತ್ತಿನಿಂದ ನನ್ನ ರಾಜಕೀಯ ಹೋರಾಟಕ್ಕೆ, ಜನರ ಒಂದು ಬೆಂಬಲಕ್ಕೆ, ಜನರ ಒಂದು ಅವರ ಕಷ್ಟ ಸುಖಕ್ಕೆ ಇವು ಯಾವತ್ತಿನ 24/7 ಜೊತೆಯಲ್ಲಿರ್ತೀನಿ ಅಂತ ಹೇಳುತ್ತಾ ಎಲ್ಲ ಕರ್ನಾಟಕ ಜನತೆಗೆ ಆಮ್ ಆದ್ಮಿ ಪಕ್ಷದಿಂದ ಸಪೋರ್ಟ್ ಮಾಡಿ, ಪಕ್ಷಕ್ಕೆ ಸಪೋರ್ಟ್ ಮಾಡಿ, ಜನರಿಗೆ ಬೆಂಬಲ ಮಾಡಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳಲ್ಲಿ
ಜನ ಕ್ಕೆ ಒಳ್ಳೆಯದಾಗಬೇಕಂದ್ರೆ ರಾಜ್ಯದ ಒಂದು ದುರಾಡಳಿತ ಮತ್ತು ರಾಜ್ಯಕ್ಕೆ ಒಂದು ನಿಮ್ಮ ಒಂದು ನಿಮ್ಮೊಂದು ವ್ಯಾಲ್ಯೂಬಲ್ ಓಟ್ ರಾಜಕೀಯ ದುರ್ಬಳಕೆ ವ್ಯರ್ಥ ಆಗಬಾರದು ಅಂತ ಕೇಳಿಕೊಳ್ಳುತ್ತಾ ವಿಜಯನಗರ ಬಿಜಿಎಸ್ ಗ್ರೌಂಡ್ನಲ್ಲಿ ಕೈಕಮಲ ಕಾರ್ಯಕರ್ತರ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಪ್ರಿಯಾ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಮಾರ್ಚ್ 18-19ಕ್ಕೆ ಕಾಂಗ್ರೆಸ್ ಮಹಿಳಾ ಸದಸ್ಯರ ಸಮಾವೇಶವಿತ್ತು. ಕಾರ್ಯಕ್ರಮದ ಪಬ್ಲಿಸಿಟಿಗಾಗಿ ಫ್ಲೆಕ್ಸ್ ಹಾಕಲು ಅಲ್ಲಿ ನಮ್ಮ ಕಾರ್ಯಕರ್ತರು ತೆರಳಿದ್ರು. ಕೆಲವು ಕಿಡಿಗೇಡಿಗಳು ಅದಕ್ಕೆ ಅಡ್ಡಿಪಡಿಸಿದ್ದಾರೆ. ನಾನು ಅವರನ್ನ ಬಿಜೆಪಿ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಕೆಲವು ರೌಡಿ ಶೀಟರ್ಸ್ ಹಾಗೂ ಸಮಾಜ ಘಾತುಕ ಶಕ್ತಿಗಳು ನಮ್ಮ ಮಹಿಳಾ ಕಾರ್ಯಕರ್ತೆಯರ ಜೊತೆ ಗಲಾಟೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಈ ವೇಳೆ ಪೊಲೀಸರು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೊಡೆಯುವ ಹಾಗೆ ಮಾಡಿದ್ದಾರೆ, ಕಾಂಗ್ರೆಸ್ಗೆ ರಾಜಕೀಯ ಲಾಭ ಆಗಲು ಬಿಡಬಾರದು ಅಂತ ಗಲಾಟೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಮಂತ್ರಿಗಳ ಶಿಫಾರಸಿನ ಪತ್ರದ ಮೇಲೆ ಅವ್ರು ಬಂದರು. ಅವ್ರು ಅವ್ರು ಹೇಳ್ದಂಗೆ ಮಾಡಲೇಬೇಕು, ನಾವೇನು ಅದು ಕೇಳೋದಕ್ಕೆ. ಸರಿಗೆ ನೀವು ಅವ್ರ ಮೇಲೆ ಗೆಸಿ, ಅವ್ರ ನಿಮ್ಮ ಗೆಸಿ, ಬಟ್ ಫೈನಲಿ ಏನಾಗ್ಲಿ ಅಲ್ಲ ಏನಾಗಬೇಕು, ನಾವು ಕಾರ್ಯಕ್ರಮ ಮಾಡೋದಕ್ಕೆ ಹೋಗ್ತಾ ಇರೋದು. ಅವ್ರು ಬಂದು ಅಡ್ಡಿಪಡಿಸಿದ್ರು, ಅಲಿಗೇಷನ್ ಇಲ್ಲಿಂದ ಬರುತ್ತೆ. ಈಗ ಯಾರಾದ್ರೂ ನೀವು ಕಾರ್ಯಕ್ರಮ ಮಾಡಿದ್ರು, ನೀವೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀರ, ಅವ್ರು ಬಂದು ಅಡ್ಡ ಮಾಡಿದಾಗ ಇವ್ರು ವಾಪಸ್ ಹೇಳಲೇಬೇಕಲ್ಲ. ಕಂಪೌಂಡ್ ನ ಮಾಡಕ್ ಬಿಟ್ರೆ ಖಂಡಿತ ಈ ತರ ಗಲಾಟೆನೂ ಆಗ್ತಿರಲಿಲ್ಲ, ಇದೊಂದು ಒಂದು ತಡೆನೂ ಆಗ್ತಿರಲ್ಲ. ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣದ ಕನಸು ನನಸಾಗಿಸಬಲ್ಲ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯಕ್ಕೆ ಉನ್ನತ ಶಿಕ್ಷಣ ಸಚಿವರಾದ ಡಾ ಸಿ ಎನ್ ಅಶ್ವಥ್ ನಾರಾಯಣ್ ಶನಿವಾರ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೈಸೂರು ಮಹಾರಾಜರು ಸೃಷ್ಟಿಸಿದ ವೈಭವೋಪೇತ ಇತಿಹಾಸವು ಈ ಮೂಲಕ ಮರುಕಳಿಸಿದೆ. ಇದಕ್ಕೆ ತಕ್ಕಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿಯು ಚಾರಿತ್ರಿಕವಾಗಿದೆ ಎಂದರು. ಬೀದರ್ ತಾಲೂಕಿನ ಜನವಾಡ ಬಳಿ ಆಲಿಕಲ್ಲು ಮಳೆ ಸುರಿದಿದೆ. ಹಿಮಾಲಯ ನೆನಪಿಸುವ ರೀತಿಯಲ್ಲಿ ಆಲಿಕಲ್ಲು ಬಿದ್ದಿದೆ. ಆಲಿಕಲ್ಲು ಬಿದ್ದ ಸ್ಥಳದಲ್ಲಿ ಜನವೋ ಜನ ಆಲಿಕಲ್ಲು ಮೇಲೆ ಉರುಳಾಡಿ ಫೋಟೋ ತೆಗೆಸಿಕೊಂಡಿದ್ದಾರೆ. ಜನರು ಹಿಮದ ರೀತಿ ಕಾಣಿಸಿದೆ ಈ ಒಂದು ರಸ್ತೆ. ವಾತಾವರಣದಲ್ಲೇ ಆಲಿಕಲ್ಲಿನಿಂದಾಗಿ ಬದಲಾವಣೆ ಕಂಡು ಬಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಅಕಾಲಿಕ ಆಲಿಕಲ್ಲು ಮಳೆ ಬಿದ್ದಿದೆ. ಜಿಲ್ಲೆಯ ಸಿಂಧಗಿ ಪಟ್ಟಣ ಹಾಗೂ ಸುತ್ತಮುತ್ತಲು ಆಲಿಕಲ್ಲು ಮಳೆ ಸುರಿದಿದೆ. ಸತತ ಒಂದು ಗಂಟೆ ಕಾಲ ಅಕಾಲಿಕ ಆಲಿಕಲ್ಲು ಮಳೆ ಸುರಿದಿದೆ. ಬಿಸಿಲಿನಿಂದ ಕಂಗೆಟ್ಟಿದ್ದ ಜನರಿಗೆ ತಂಪೆರೆದಿದ್ದಾನೆ ಮಳೆರಾಯ. ಅಕಾಲಿಕ ಮಳೆಗೆ ಹಿಂಗಾರು ಬೆಳೆಗಳು ಹಾನಿಗೆ ಒಳಗಾಗಿವೆ. ತೋಟಗಾರಿಕಾ ಬೆಳೆಗಳಾದ ದ್ರಾಕ್ಷಿ, ನಿಂಬೆ, ಬಾಳೆ ಬೆಳೆಗೂ ಹಾನಿ ಉಂಟಾಗಿದೆ. ಯಾದಗಿರಿಯ ಸುರಪುರದಲ್ಲಿ ಕುಡಿಯುವ ನೀರಿನ ಯೋಜನೆಯ ಉದ್ಘಾಟನೆ ಕಾರ್ಯಕ್ರಮ ನಡೆಯಿತು. ಕೃಷ್ಣಾ ನದಿಯಿಂದ ಸುರಪುರ ನಗರಸಭಾ ವ್ಯಾಪ್ತಿ ಹಾಗೂ ಮೂರು ಹಳ್ಳಿಗಳಿಗೆ ಕುಡಿಯುವ ನೀರು ಪೂರೈಕೆಯ ಯೋಜನೆಗೆ ನಗರಾಭಿವೃದ್ಧಿ ಸಚಿವರಾದಂತಹ ಭೈರತಿ ಬಸವರಾಜ್ ಚಾಲನೆ ಕೊಟ್ಟರು. ನಗರಸಭೆಯ ನೀರು ಸರಬರಾಜು ಕಾರ್ಮಿಕನ ಪಾದ ಪೂಜೆ ಮಾಡಿ ಶಾಸಕ ರಾಜುಗೌಡ ಹಾಗೂ ಭೈರತಿ ಬಸವರಾಜ್ ಚಾಲನೆ ನೀಡಿದರು. ಕಾರ್ಮಿಕನ ಪಾದ ಪೂಜೆ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ಸಿಕ್ಕಿತು. ನೀರು ಸರಬರಾಜು ಕಾರ್ಮಿಕ ದುರ್ಗಪ್ಪ ಅವರ ಪಾದ ಪೂಜೆ ಮಾಡಿದ್ದಾರೆ ಶಾಸಕ ಹಾಗೂ ಸಚಿವರು. ಪಾದ ಪೂಜೆ ಮಾಡಿ ಸನ್ಮಾನಿಸಿದ್ದಾರೆ ಶಾಸಕ ರಾಜುಗೌಡ ಹಾಗೆ ಸಚಿವ ಭೈರತಿ ಬಸವರಾಜ್. ವಿಭೂತಿ, ಗಂಧ, ಪುಷ್ಪ, ಧೂಪದೊಂದಿಗೆ ಅವರ ಪಾದಪೂಜೆ ನೆರವೇರಿಸತಕ್ಕಂಥ ಶಾಸಕರು ನಿಜವಾಗಲೂ ಅವರ ಸೇವೆ ನಾವು ಸ್ಮರಿಸ್ತಾ ಮಾನ್ಯ ದುರ್ಗಪ್ಪಣ್ಣವರ ಒಂದು ಸೇವೆಯನ್ನು ಗುರುತಿಸಿ ಇಂಥ ಸೌಭಾಗ್ಯ ಯಾವ ಜನ್ಮದಲ್ಲಿ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ದುರ್ಗಪ್ಪಣ್ಣ ಮಾಡಿರ್ತಕ್ಕಂಥ ಒಂದು ಸೇವೆ, ಪೇಟವನ್ನು ತೊಳಿಸಿ ಪಾದಪೂಜೆಯನ್ನು ಮಾಡಿ. ಚಿಕ್ಕಬಳ್ಳಾಪುರದಲ್ಲಿ ಹಾಲಿ ಶಾಸಕರು ಹಾಗೂ ಮಾಜಿ ಶಾಸಕರ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿದೆ. ಸರ್ಕಾರಿ ಶಾಲಾ ಕೊಠಡಿ ಶಂಕುಸ್ಥಾಪನೆ ವಿಚಾರದಲ್ಲಿ ವಾಗ್ವಾದ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಘಟನೆ ನಡೆದಿದೆ. ಶಾಸಕ ಎಂ ಕೃಷ್ಣಾರೆಡ್ಡಿ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿಗರ ಮಧ್ಯೆ ವಾಗ್ವಾದವಾಗಿದೆ. ಸ್ಥಳೀಯ ಸರ್ಕಾರಿ ಶಾಲೆಯ ಕಾಮಗಾರಿ ಗುದ್ದಲಿ ಪೂಜೆ ವಿಚಾರದಲ್ಲಿ ನಡೆದಿದೆ ಗಲಾಟೆ. ಸ್ಥಳೀಯ ಸರ್ಕಾರಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ, ಗುದ್ದಲಿ ಪೂಜೆ ಮಾಡಲಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಎಸ್ಡಿಎಂಸಿ ಅಧ್ಯಕ್ಷ ಶ್ರೀರಾಮಪ್ಪ ಮತ್ತವರ ಬೆಂಬಲಿಗರು ಕೃಷ್ಣಾರೆಡ್ಡಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಗೊಂದಲದ
ನಡುವೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಶಾಸಕ ಕೃಷ್ಣಾರೆಡ್ಡಿ. ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕಾಮಗಾರಿಗೆ ಹಿಂಗೆ ಪೂಜೆಗೆ ಏನು ಇಟ್ಕೊಂಡಿದ್ದಾರೆ, ಹಿಂಗೆ ಹಿಂಗೆಲ್ಲ ಸೇರ್ತಾ ಇದ್ದಾರೆ, ಹಿಂಗೆ ಹಿಂಗಿದೆ ಅಂತ ಅಲ್ಲಿಂದ ಹಂಗೆ ಬಂದಿದ್ದಾಯಿತು. ಈ ಮಟ್ಟಕ್ಕೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳು ನಮಗೆ ಗಮನಕ್ಕೆ ತರಲಿಲ್ಲ ಅಂತಂದರೆ ನಾವು ಜನಕ್ಕೆ ಏನಂತ ಹೇಳೋದು? ತಾವು ಶಾಸಕರಾಗಿದ್ದೀರಾ, ಶಾಸಕರಾಗಿದ್ದ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅಲ್ಲ ಸಂಸದ ಇಲ್ಲಿ ಯಾರಾದ್ರೂ ಅಧಿಕಾರಿಗಳಿದ್ರೆ ಕ್ಲಿಯರ್ ಆಗಿ ನೋಡಿ, ಇದು ಕರ್ನಾಟಕ ಸರ್ಕಾರ ಹೊರಡಿಸ್ತಕ್ಕಂಥ.